ಹಲೋ ವೀಕ್ಷಕರೇ ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಸೋಯಾ ಕೀಮಾ ಪಾವ್ಭಾಜ್ಜಿನ ಡಾಬಾ ಸ್ಟೈಲಲ್ಲಿ ಮಾಡೋದು ಹಿಂಗೆ ಅಂತೇಳ್ಬಿಟ್ಟು ನೋಡೋಣ ಇದು ಸೋಯಾ ಇಂದ ನಮಗೆ ಹೆಲ್ತ್ ನ್ಯೂಟ್ರಿಷನ್ನು ತುಂಬ ಒಳ್ಳೆಯದು ಮತ್ತು ಇದು ನ್ಯೂಟ್ರ ರಿಚ್ ನ್ಯೂಟ್ರಿಷನ್ ಇರೋವಂಥದ್ದು ಇದು ಎಲ್ಲರೂ ಮಾಡಿಕೊಟ್ಟು ತಿನ್ಕೋಬೋದು ಇದನ್ನು ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫಸ್ಟು ಒಂದು ಪಾತ್ರೆಯಲ್ಲಿ ಒಂದು ಲೀಟ್ರಷ್ಟು ಮುಕ್ಕಾಲು ಲೀಟ್ರಷ್ಟು ನೀರಿಟ್ಟು ಸ್ವಲ್ಪ ಚೆನ್ನಾಗಿ ನೀರು ಕುದಿ ಬರಬೇಕು ನೋಡಿ ಇದು ಸೋಯಾ ಕೀಮಾ ಅಂತಾರಲ್ಲ ಇದನ್ನು ನಾನು ಒಂದು ನೂರು ಗ್ರಾಮಷ್ಟು ತೊಗೊಂಡಿದ್ದೀನಿ ಇದೆಲ್ಲ ಮಾರ್ಕೆಟಲ್ಲೂ ಸಿಗುತ್ತೆ ಈಗ ಇದನ್ನು ನೀರಲ್ಲಿ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬಾಯಿಲ್ ಮಾಡ್ಕೋಬೇಕು ಅದು ಚೆನ್ನಾಗಿ ಕುದಿ ಬಂದಮೇಲೆ ನೋಡಿ ಈಗ ಕುದಿ ಬಂದಿದೆಯಲ್ಲ ನಾನು ಫ್ಲೇಮ್ ಆಫ್ ಮಾಡಿಬಿಟ್ಟು ಇದನ್ನು ಇದರಲ್ಲಿರೋ ನೀರನ್ನೆಲ್ಲ ತೆಗ್ದು ತೆಗಿತಾಯಿದ್ದೀನಿ ನೋಡಿ ಮತ್ತೆ ಇದಕ್ಕೆ ನೀರೆಲ್ಲ ತೆಗೆದಾದ್ಮೇಲೆ ಸ್ವಲ್ಪ ಕೋಲ್ಡ್ ವಾಟರ್ನ ಹಾಕ್ಕೋಬೇಕು ಅದರಲ್ಲಿ ನೀರೆಲ್ಲ ಸ್ವೀಸ್ ಮಾಡಿಬಿಟ್ಟು ಒಂದು ಸೈಡ್ಗೆ ಇಟ್ಕೋಬೇಕು ಈ ಥರ ನೀರೆಲ್ಲ ಸ್ವೀಸ್ ಮಾಡಿಬಿಟ್ಟು ಈಗ ಇದನ್ನು ಒಂದು ಸೈಡ್ಗೆ ಇಟ್ಟಿದ್ದೀವಲ್ವಾ ಈಗ ಒಂದು ಕಡಾಯಿ ತಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನು ತುಪ್ಪ ಮತ್ತು ಒನ್ ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೋಬೇಕು ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಇಂಚು ಚಕ್ಕೆ ಒಂದು ನಾಲ್ಕು ಐದು ಲವಂಗ ಒಂದು ಮರಾಠಿ ಹೂವು ಎರಡು ಯಾಲಕ್ಕಿ ಕಾಯಿ ಒಂದು ಹತ್ತು ಮೆಣಸು ಕರಿಮೆಣಸು ಈ ಮಸಾಲೆ ಎಲ್ಲ ಹಾಕೋದ್ರಿಂದ ನಮಗೆ ಇದು ಗ್ರೇವಿ ತುಂಬ ಟೇಸ್ಟಿ ಕೊಡುತ್ತೆ ಬಿರಿಯಾನಿ ಎಲೆ ಎರಡು ಹಾಕ್ತಾಯಿದ್ದೀನಿ ನಾನು ಚಿಕ್ಕ ಚಿಕ್ಕ ತೊಗೊಂಡಿದ್ದೀನಿ ನಾನು ಹಾಕಿ ಒಂದು ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಆಗಿದೆಯಲ್ಲ ಈಗ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ನಾನು ಅರ್ಧ ಕಪ್ ಅಷ್ಟು ತೊಗೊಂಡಿದ್ದೀನಿ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಆ ಥರ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇದೆಯಲ್ಲ ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಶುಂಠಿನ ಹಾಕಿ ಅದು ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಎರಡನ್ನು ತಗೊಂಡಿದ್ದೀನಿ ನಾನು ಎರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಅದಕ್ಕೆ ಕಟ್ ಮಾಡಿರೋವಂಥ ಟೊಮೊಟೊನ ಅರ್ಧ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು ನಾನು ಅರ್ಧ ಟೀ ಹಾಕ್ತಾ ಇದ್ದೀನಿ ಈ ಥರ ಉಪ್ಪು ಫಸ್ಟೇ ಹಾಕೋದ್ರಿಂದ ಟೊಮೊಟೊ ಚೆನ್ನಾಗಿ ಬೇಗ ಬೇಯುತ್ತೆ ಅಂತಾರೆ ಈಗ ಇದು ನೋಡಿ ಚೆನ್ನಾಗಿ ಟೊಮೊಟೊ ಎಲ್ಲ ಫ್ರೈ ಆಗಿದೆಯಲ್ಲ ನೋಡಿ ಎಷ್ಟು ನೀಟಾಗಿ ಸ್ಮ್ಯಾಶ್ ಆಗಿದೆ ಅಂತೇಳ್ಬಿಟ್ಟು ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಸ್ವಲ್ಪ ಅರಿಶಿನ ಒಂದು ಅರ್ಧ ಟೀ ಸ್ಪೂನು ಧನಿಯಾ ಪುಡಿ ಅರ್ಧ ಟೀ ಸ್ಪೂನು ಜೀರಿಗೆನ ಹಾಕ್ತಾಯಿದ್ದೀನಿ ನಾನು ತುಂಬ ಸಿಂಪಲ್ ಇಂಗ್ರಿಡೀಸಿಂದ ತೋರಿಸ್ತಾ ಇದ್ದೀನಿ ಎಲ್ಲ ಮಾಡ್ಕೊಳ್ಳಿ ಮನೆಯಲ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈಗ ಇದಕ್ಕೆ ನಾವು ಸೋಯಾ ಕೀಮನ್ನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಆಯಿಲೆಲ್ಲ ಅದಕ್ಕೆ ಮಿಕ್ಸ್ ಆಗುತ್ತೆ ಆಯಿಲೆಲ್ಲ ಸೇರಿಕೊಳತ್ತೆ ನೋಡಿ ಈಗ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ನೂರು ಗ್ರಾಮ್ ನೂರು ಎಮ್ ಎಲ್ ಅಷ್ಟು ನೀರು ಹಾಕ್ಕೋಬೇಕು ಬಿಸಿ ನೀರು ಹಾಕ್ಕೋಬೇಕು ಯಾವುದೇ ಕಾರಣಕ್ಕೂ ತಣ್ಣೀರು ಹಾಕ್ಕೋಬೇಡಿ ತಣ್ಣೀರು ಹಾಕ್ಕೊಂಡ್ರೆ ಗ್ರೇವಿ ಟೇಸ್ಟ್ ಹೊಟ್ಟೋಗುತ್ತೆ ಹಾಕಿ ಒಂದೇ ಸಲ ನೀರು ಹಾಕ್ಕೋಬಾರ್ದು ನೋಡಿ ಮತ್ತೆ ಇನ್ನೊಂದು ಸಲ ಹಾಕ್ತಾಯಿದ್ದೀನಿ ಒಂದು ಐವತ್ತು ಎಮ್ ಎಲ್ ಅಷ್ಟು ಹಾಕಿ ಅದನ್ನು ಮತ್ತೆ ಒಂದು ಹತ್ತು ಇಪ್ಪತ್ತು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈಗ ಅದು ಕುಕ್ ಇದೆಯಲ್ಲ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈಗ ಇದರಲ್ಲಿ ಈಗ ಅದಕ್ಕೆ ಮತ್ತೆ ಸ್ವಲ್ಪ ಶುಂಠಿನ ಹಾಕ್ತಾಯಿದ್ದೀನಿ ಈ ಥರ ಉದ್ದುದ್ದಾಗ ಕಟ್ ಮಾಡ್ಕೊಂಡಿರೋ ಶುಂಠಿನ ಒಂದು ಸ್ವಲ್ಪ ಮತ್ತು ಸ್ವಲ್ಪ ಕ್ರಷ್ ಮಾಡಿರೋಂಥ ಕಸ್ತೂರಿ ಮೇಥೆಯನ್ನು ಹಾಕಿ ಕಟ್ ಮಾಡಿರೋಂಥ ಕೊತ್ತಂಬರಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರಲ್ಲಿ ಹಾಕೋದ್ರಿಂದ ಅದು ಗ್ರೇವಿ ಒಳ್ಳೆ ಫ್ಲೇವರ್ ಬರುತ್ತೆ ಪಾವ್ ಭಾಜಿ ಮಸಾಲ ಈಗ ಮತ್ತೆ ಒಂದು ನೂರು ಎಮ್ ಎಲ್ ಅಷ್ಟು ನೀರು ಹಾಕ್ಬಿಟ್ಟು ಮತ್ತೆ ಒಂದು ಎರಡರಿಂದ ಒಂದು ಐದು ನಿಮಿಷದವರೆಗೂ ಅದು ಚೆನ್ನಾಗಿ ಫ್ರೈ ಆಗಿ ನೋಡಿ ಈಗ ಆಗಿದೆಯಲ್ಲ ನೋಡಿ ಎಷ್ಟು ಚೆನ್ನಾಗಿ ಪಾವ್ ಭಾಜಿ ಮಸಾಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈಗ ಆಗಿದೆ ಇದನ್ನು ನಾನು ಒಂದು ಇದ್ದೀನಿ ಒಂದು ಈಗ ಒಂದು ತಾವ ತೊಗೊಂಡು ಆ ತಾವಾಗೆ ಒನ್ ಟೀ ಸ್ಪೂನಷ್ಟು ಬೆಣ್ಣೆ ತೊಗೋಬೇಕು ಬೆಣ್ಣೆನ ಆ ತಾವಲ್ಲಿ ಸ್ವಲ್ಪ ಮೆಲ್ಟ್ ಆಗೋಗ್ಬಿಡಬೇಕು ಈಗ ಅದಕ್ಕೆ ಒಂದು ಸ್ವಲ್ಪ ಕ್ರಷ್ ಮಾಡಿರೋಂಥ ಕಸ್ತೂರಿ ಮೇಥೇನ ಮತ್ತು ಕಟ್ ಮಾಡಿರೋಂಥ ಕೊತ್ತಂಬರಿನ ಹಾಕಿ ಬಟ್ಟರು ಮೆಲ್ಟ್ ಆಗೋವರೆಗೂ ನಾವು ಈ ಥರ ತಾವನ್ನ ಶೇಕ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ನಾನು ಪಾವ್ ಬಾಜಿ ಎರಡು ಪಾವ್ ಪಾವ್ಬಾಜಿನ ತಗೊತಾಯಿದ್ದೀನಿ ನೋಡಿ ಈ ಥರ ಪ ಎರಡು ಪಾವ್ ಬಜ್ಜಿನ ಮಾರ್ಕೆಟಲ್ಲೆಲ್ಲ ಕಡೆ ಸಿಗುತ್ತಲ್ಲ ಪಾವ್ ಬಜ್ಜಿನ ತೊಗೊಂಡು ನಾನು ಎರಡು ಕಡೆನೂ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಅದು ಇವಾಗ ತುಂಬ ಸಾಫ್ಟಾಗಿದೆಯಲ್ಲ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಚೆನ್ನಾಗಾಗುತ್ತೆ ಪಾವ್ ಬಜ್ಜಿ ನೋಡಿ ನಾನೀಗ ಎರಡು ಸೈಡು ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ಲಿಪ್ ಮಾಡಿಕೊಂಡು ಅದಕ್ಕೆಲ್ಲ ಬಟ್ಟರು ನಾವು ಹಾಕಿರೋ ಕೊತ್ತಂಬರಿ ಮತ್ತು ಕಸೂರಿ ಮೇತೆ ಹಾಕಿರೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಒಳ್ಳೆ ಆಗಿರುತ್ತೆ ಈಗ ಆಗಿದೆ ಅಷ್ಟೇ ನಾನು ಸರ್ವಿನ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಸೋಯಾ ಕೀಮ ಮಸಾಲಾನ ಒಂದು ಸೈಡ್ಗೆ ಹಾಕ್ಕೊಂಡು ಇನ್ನೊಂದು ಸೈಡ್ಗೆ ಪಾವ್ಬನ್ನನ್ನು ಹಾಕ್ತಾಯಿದ್ದೀನಿ ಇಷ್ಟೇ ನೀವು ಮನೇಲಿ ಟ್ರೈ ಮಾಡಿ ಡೆಕೋರೇಷನ್ಗೆ ಸ್ವಲ್ಪ ಶುಂಠಿನ ಮತ್ತು ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಲೆಮನ್ನು ಮತ್ತು ಈರುಳ್ಳಿನ ಇಟ್ಕೋಬೇಕು ಅಷ್ಟೇ ರೆಡಿಯಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯೂ